ಸೊ ಹಾಯ್ ಗೈಸ್, ನಾನು ಸಹ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇಟ್ ಶಿವ ಗೇಮಿಂಗ್ ಅಲಿಯಾಸ್ ಗೇಮ್ ಸ್ಟಾರ್ ಶಿವ. ಸೊ ಇವರ ಟಾಪಿಕ್ ಏನಂತಂದ್ರೆ BGM ಅಲ್ಲಿ ಬರುತ್ತೆ ನ್ಯೂ 3.1 ಅಪ್ಡೇಟ್ ಲಿಸ್ಟ್ ಡೇಟ್ ನ ತಿಳ್ಸ್ಕೊಡ್ತಿದ್ದೀನಿ. ಜಸ್ಟ್ 1 minute ಇರುತ್ತೆ, ಕಂಪ್ಲೀಟ್ ಆಗಿ ಲಾಸ್ಟ್ ಗಂಟೆ ನೋಡ್ರಿ. ಅಂಡ್ ಇದೇ ವಿಡಿಯೋನಲ್ಲಿ 60 UC ಗಿವನ್ ಅದು ಇರುತ್ತೆ. ಸೊ ಮಿಸ್ ಮಾಡಿದ್ರೆ ಪಾರ್ಟಿಸಿಪೇಟ್ ಮಾಡಿ, ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಲಾಸ್ಟ್ ಅಲ್ಲಿ ತಿಳ್ಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಲಾಸ್ಟ್ ಗಂಟೆ ನೋಡ್ರಿ. ಅಂಡ್ ಚಾನಲ್ ಯಾರಾದ್ರು ಸಬ್ಸ್ಕ್ರೈಬ್ ಆಗಿ, 12K ಸಬ್ ಕ್ಲೋಸ್ ಇದೀವಿ, ಬೇಗ ಕಂಪ್ಲೀಟ್ ಮಾಡ್ಕೋಣ. ಅಂಡ್ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ನೆಲೆಕ್ಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ಹೇಳ್ತಿರೋ ರಿಲೀಸ್ ಡೇಟ್ ಅನ್ನೋದು ಎಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಇದು ಸೋರ್ಸ್ ಇಂದ ಬಂದಿರೋ ನ್ಯೂಸ್. ಸೊ ಇದೇ ಕನ್ಫರ್ಮ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಕನ್ಫರ್ಮ್ ಆಗಿ ಈ ರಿಲೀಸ್ ಡೇಟ್ಗೆ ಬರೋ ಚಾನ್ಸ್ ಇರುತ್ತೆ. ಸೊ ರಿಲೀಸ್ ಡೇಟ್ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ನಮಗೆ ಪಬ್ಜಿ ಮೊಬೈಲ್ 3.0 ಅಪ್ಡೇಟ್ ಬಂದ್ಬಿಟ್ಟು January 10th ಅನ್ನೋದು ರಿಲೀಸ್ ಆಗಿತ್ತು. ಅದು ರಿಲೀಸ್ ಆಗಿದ ತಕ್ಷಣ ನಮ್ಮ BGMI ಒಂದು 15 days ಗ್ಯಾಪ್ ಆದ್ಮೇಲೆ January 25th ಬಂತು. ಅಂದ್ರೆ ಪಬ್ಜಿ ಮೊಬೈಲ್ಗೂ ನಮಗೂ ಒಂದು 15 days ವರೆಗೂ ಗ್ಯಾಪ್ ಇರುತ್ತೆ ಸೊ ಅಪ್ಡೇಟ್ ರಿಲೀಸ್ ಆಗೋದಕ್ಕೆ. ಅಂಡ್ ಅದೇ ರೀತಿ ನಮ್ಮ BGMI 3.1 ಅಪ್ಡೇಟ್ ರಿಲೀಸ್ ಡೇಟ್ ನೋಡ್ಕೊಳೋದಾದ್ರೆ, ಸೊ ಪಬ್ಜಿ ಮೊಬೈಲ್ಗೆ ರೀಸೆಂಟ್ ಆಗಿ March 11th 3.1 ಅಪ್ಡೇಟ್ ಅನ್ನೋದು ರಿಲೀಸ್ ಮಾಡಿದ್ರು. ಸೊ ಇದ್ರ ಮೇಲೆ ಕಂಪೇರ್ ಮಾಡ್ಕೊಂಡ್ರೆ ಒಂದು 15 days ಗ್ಯಾಪ್ ಅನ್ಕೊಂಡ್ರೆ ನಮಗೆ ಮೇ ಬಿ ನಮ್ಮ BGMI ಅಪ್ಡೇಟ್ ಬಂದ್ಬಿಟ್ಟು March 26th ಬರೋ ಚಾನ್ಸ್ ಇರುತ್ತೆ. 26th ಬಂದಿರೋದಂದ್ರೆ 27 or 28 ಇಲ್ಲಾಂತಂದ್ರೆ ಇನ್ನು ಮುಂಚೆ ಬರ್ಬೋದು 24 or 25. ಈ ಡೇಟ್ಸ್ ಅಲ್ಲೇ ನಮಗೆ ಕನ್ಫರ್ಮ್ ಆಗಿ BGMI 3.1 ಅಪ್ಡೇಟ್ ಒಂದು ಬರುತ್ತೆ. ಸೊ ಇನ್ನೇನಾದ್ರೂ ಅಫಿಷಿಯಲ್ ಆಗಿ ಏನಾದರೂ ಅನೌನ್ಸ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ಯಾರಾದರೂ ಈ ಸಮಯ ಫಾಲೋ ಇಲ್ಲದ ಫಾಲೋ ಮಾಡ್ಕೊಳ್ರಿ. ಸೊ ಇದು ನಮ್ಮ BGMI 3.1 ಅಪ್ಡೇಟ್ ರಿಲೀಸ್ ಡೇಟ್, ಎಲ್ಲರಿಗೂ ಕ್ಲಾರಿಟಿ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಆ್ಯಂಡ್ ಈಗ ನಾವು ಗಿವೆನಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕಂತ ತಿಳ್ಸ್ಕೊಡ್ತೀನಿ. ಸಿಂಪಲ್ ರೂಲ್ಸ್ ಇರ್ತವೆ. ಫಸ್ಟು ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು, ಸೆಕೆಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಡೆಫಿನೆಟ್ಲಿ ಫಾಲೋ ಆಗಿರಬೇಕು. ಸೊ ಫಾಲೋ ಆಗಿದ್ರೆ ಮಾತ್ರನೇ ಗಿವೆನಲ್ಲಿ ನೀವು ಎಂಟರ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ನಿಮ್ಮ BGMI ನಿಕ್ ನೇಮ್ ಇದೆಯಲ್ಲ, ಸೊ ಐಡಿ ಎಲ್ಲ ನಿಕ್ ನೇಮ್ ಅನ್ನೋದು ಕಮೆಂಟ್ ಮಾಡಬೇಕಾಗಿರ್ತದೆ. ಅದು ಕೂಡ ಜಸ್ಟ್ 1 comment ಮಾತ್ರ ಮಾಡಬೇಕು. ಡಬಲ್ ಕಮೆಂಟ್ ಮಾಡಿದ್ರೆ ನೀವು ಗಿವೆನಲ್ಲಿ ಡಿಸ್ಕಾಲಫ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಜಸ್ಟ್ ನಿಮ್ಮ ನಿಕ್ ನೇಮ್ ಕಾಪಿ ಮಾಡ್ಕೊಂಡು ಒಂದು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತಲ್ಲ, ಸೊ ಆ ವಿಡಿಯೋನಲ್ಲಿ ನಿಮಗೆ ರ್ಯಾಂಡಮ್ ಆಗಿ ನಿಮ್ಮ ಪಿಕ್ ಮಾಡ್ಕೊತೀನಿ. ಸೊ ಯೂಟ್ಯೂಬ್ ರ್ಯಾಂಡಮ್ ಕಾಮೆಂಟ್ ಪಿಕರಿಂದ ವಿನ್ನರ್ಸ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಯೂಸ್ ಕೂಡ ಹಾಕ್ತೀನಿ. ಸೊ ಅವರು ಯಾರು ವಿನ್ನರ್ ಆಗಿದ್ದಾರೆ ಅಂತ ತೋರಿಸ್ತೀನಿ. ಸೊ ಅವರು ಡೆಫಿನೆಟ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿ ಮೆಸೇಜ್ ಮಾಡಿದರೆ ಅವ್ರಿಗೆ ವಿಸ್ ಅನ್ನೋದು ಕೊಟ್ಬಿಡ್ತೀನಿ. ಸೊ ಈ ಥರ ಒಂದು ಗಿವೆ ಇರುತ್ತೆ. ಸೊ ಮಿಸ್ ಮಾಡಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ. ಆ್ಯಂಡ್ ಇದ್ರ ಬಗ್ಗೆ ತಿಳಿಸುವಂಥ ವಿಡಿಯೋ ಮಾಡಿದ್ದು ಇಸ್ ಲೈಕ್ ಮಾಡಿ. ನೆಕ್ಸ್ಟ್ ವಾಲ್ಸ್ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಟೇಕ್ ಕೇರ್ ಆ್ಯಂಡ್ ಬಾಯ್.